ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಸಿಸ್ಟರ್ ಡೈರಿ. ಜೀವನದಾಗ ಎಲ್ಲರಿಗೆ ಆಸೆ ಅಂತಿದ್ದೇ ಇರ್ತಾವ, ಹಂಗೆ ನಮಗೂ ಇರತ್ತವ. ನಮ್ಮ ಮಮ್ಮಿಗೂ ಒಂದು ಚಿಕ್ಕ ಆಸೆ ಇತ್ತು, ಚಿಕ್ಕ ಆಸೆ ಬಟ್ ಅದು ಭಾಳ ವರ್ಷದಿಂದ ಇತ್ತು, ಲೈಕ್ ಹದಿನೈದು ವರ್ಷ ಆತ. ಆಕೆಗೆ ಒಂದು ಟ್ರೆಜರಿ ತಗೋದು, ಅವ್ರ ಮದುವೆ ಟೈಮ್ದಾಗೆಲ್ಲ ಅವ್ರ ಪಪ್ಪ ಮಮ್ಮಿ ಕೊಡ್ಸಿಲ್ಲೇನಂತ ನಾವು ಕಾಡ್ತಿದ್ದೀವಿ, ಬಟ್ ಅವಾಗಿಂದ ಹಂಗೆ ಅಲ್ರಿ. ಸೊ ಇವತ್ತು ಬಂದೀವಿ ಕಾಳೆ ಫರ್ನಿಚರ್ಸ್ ಅತ್ನಿ ಒಳಗೆ. ನಮ್ಮ ಅತ್ನಿಗೆ ಮತ್ತು ಸುತ್ತಮುತ್ತ ಎಲ್ಲ ಫುಲ್ ಫೇಮಸ್ ಅದ. ಮದ್ವೆ ಟೈಮ್ದಾಗದು ಎಲ್ಲ ಜಾಸ್ತಿ ಇಲ್ಲೇ ತೊಗೋತಾರೆ, ಲೈಕ್ ಇಲ್ಲಿ ಕಾಟ್, ಟಿ ವಿ ಯೂನಿಟ್, ಡ್ರೆಸ್ಸಿಂಗ್ ಟೇಬಲ್ಸ್, ಸೋಫಾಸ್, ಕೌಚಸ್ ಎಲ್ಲ ಥರ ಸಿಗ್ತಾವ. ಇವ್ರದ್ದು ಮೇನ್ ಬ್ರ್ಯಾಂಚ್ ಇರೋದು ಅತ್ನಿ ಒಳಗೆ, ನಳಂದ ರೆಸ್ಟೋರೆಂಟ್ ಆ್ಯಂಡ್ ಬಾರ್ ಹಿಂದಿನ ಸೈಡ್. ಆ್ಯಂಡ್ ಇವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಂದುಬಿಟ್ಟು ಹಾರುಗೇರಿ ರೋಡಿಗೆ ಐತಿ, ಲೈಕ್ ಸಂಕನಟ್ಟಿ ನಿಯರ ಆಗ್ತೈತಿ. ಕಡೆ ಕ್ಲಾಸ್ಟಿಕ್ ಅದು ತಗೋ ಇದು ತಗೋ ಇದು ನೋಡು ಅದು ನೋಡು ಇದು ಹಿಂಗೈತಿ ಇದು ಹಿಂಗೈತಿ ಅಂಥೇಳಿ ಎಲ್ಲ ಮಾಡಿ ಇದು ಸೆಲೆಕ್ಟ್ ಮಾಡಿದ್ರೆ ನಮ್ಮ ಮಮ್ಮಿ, ಇದು ಸ್ಪೇಷಿಯಸ್ ಐತಿ, ಕಲರು ಲೈಕ್ ಆತ, ಒಂಥರ ಮಾಡರ್ನ್ ಲುಕ್ ಒಳಗೂ ಐತಿ. ಸೊ ಇದ ಬುಕ್ ಮಾಡ್ತೀವಿ ಫೈನಲಿ. ಆಮೇಲೆ ನಮ್ಮ ಅಣ್ಣದಾರ ಅವ್ರವ್ರ ರಾತ್ರಿ ಬರಬೇಕಾದ್ರೆ ಅವ್ರ ಗಾಡಿ ಒಳಗೆ ಲೋಡ್ ಮಾಡ್ಕೊಂಡು ನಮ್ಮ ಮನೆಗೆ ತಂದು ಇಳಿಸ್ತಾರೆ. ಮಮ್ಮಿ ಆಸೆ ತೀರಿತ್ತು, ಹತ್ತು ಹದಿನೈದು ವರ್ಷ ಆಸೆ ಅಂದ್ರೆ ನೋಡ್ರಿ ಅದ್ರ ಖುಷಿನ ಬಾರಿ. ಅಕ್ಕಿ ಖುಷಿದ್ರೆ ನಾವು ಖುಷ, ಫ್ಯಾಮಿಲಿ ಖುಷ. ಇದು ನನ್ನ ಮಗಳಾಗಬೇಕಾ ಆರ್ ವಿ ಅಂತ. ಸೊ ಹುಡುಗರಿದ್ರೆ ಮನೆಯಾಗ ಖುಷಿನ ನೋಡ್ರಿ, ಲೈಕ್ ಮೂಡ್ ಅಪ್ಸೆಟ್ ಆಗಿತ್ತು ಏನೋ ಒಂದು ಯಾಕೋ ಏನೋ ಚಲೋ ಅನಿಸ್ವಾತಾಗಿತ್ತು, ಅವ್ರ ಜೊತೆ ಆಡೋದ್ರಿಂದ ಟೈಮ್ ಸ್ಪೆಂಡ್ ಮಾಡೋದ್ರದಿಂದ ಅದೊಂದು ಖುಷಿನ ಬಾರಿ, ಆಟೋಮೆಟಿಕ್ ಮೂಡ್ ಆನ್ ಆಗಿಬಿಡ್ತೈತಿ. ಎಲ್ರಿಗೂ ಶುಭ ಸಂಜೆ. ಇಲ್ಲಿ ಸಂಜೀಕ ಸ್ವಲ್ಪ ನನ್ನ ಕಡೆ ಗುಲಾಬಿ ಹೂವಿಂದ ಆಮೇಲೆ ದಾಸವಾಳ ಹೂವಿಂದ ಕಾಂಡಿದ್ದು, ಅವನ್ನ ಹಚ್ಚಿ ತರು ಮಾಡ್ಬೇಕಂತಿತ್ತು. ಸೊ ಸ್ವಲ್ಪ ಕಸ ಆಗೈತಿ, ಅದನ್ನ ತೆಗೆದು ಹಚ್ಚೋನು ಅಂತ. ಮುಂಚೆ ಹಚ್ಚಿದ್ದೆ, ತರು ತಂದಿಲ್ಲ, ಇದೇ ಥರ ಹಚ್ಚಿದ್ದೆ, ಪ್ಲಾಸ್ಟಿಕ್ ಒಳಗೆ ಹಚ್ಚಿದ್ದೆ. ಅವು ಯಾಕೋ ಅಂದರೆ ಬೆಳೀಲಿಲ್ಲ, ಅದೇನು ಪ್ರಾಬ್ಲಮ್ ಆಗಿತ್ತು ಗೊತ್ತಿಲ್ಲ. ಅದಕ್ಕೆ ಈ ಥರ ಟ್ರೈ ಮಾಡ್ಬೇಕಂಥೇಳಿ ಅಂದರೆ ಡೈರೆಕ್ಟ್ ನೆಲಕ ಚುಚ್ಚಿ ಬಿಡಬೇಕು, ಅದೇ ಎಲೆ ಮತ್ತು ಬೇರ್ ಬಿಟ್ಟಮೇಲೆ ಅಂದರೆ ಒಂದು 45 ಡೇಸ್ದು ಆದಮೇಲೆ ಬೇರೆ ಕಡೆ ಹಚ್ಬೇಕು ಅನ್ನೋ ಪ್ಲ್ಯಾನ್ ಐತಿ. ಸೊ ಅದು ಜಾಗ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹಚ್ಚೋಣ ಅಂತ. ನಂಗೆ ಏನೋ ನಮ್ಮ ಸ್ಕೂಲ್ದು ನೆನಪಾಗತ್ತೈತಿ, ಲೈಕ್ ನಮ್ದು ಪಪ್ಪ ಎಲ್ಲ ನಮಗೆ ಚಲೋ ಎಜುಕೇಷನ ಕೊಡ್ಸಾರ. ಮೊದಲು ಅದು ಕಾನ್ವೆಂಟ್ ಇತ್ತು, ತಾನಾಗೆ ಇಂಗ್ಲೀಷ್ ಮೀಡಿಯಮ್ ಆತ, ಆಮೇಲೆ CBSE ಆತ. CBSE ಅಂದಮೇಲೆ ಅಲ್ಲೆಲ್ಲ ಡಾಕ್ಟರ್ಸ್, ಇಂಜಿನಿಯರ್ಸ್, ಏನೋ ಬಿಸ್ನೆಸ್ ಮ್ಯಾನ್ಸ್ ಮಕ್ಕಳು ಇಂಥವ್ರೆ ಜಾಸ್ತಿ ಇರೋರಲ್ರಿ. ಫಾರ್ಮರ್ಸ್ ಮಕ್ಕಳು, ರೈತರ ಮಕ್ಕಳು ಅಂದರೆ ಕಮ್ಮಿನ. ಒಂದೊಂದು ಹಿಂಗೆ ಸೈನ್ಸ್ ಅಥವಾ ಎನ್ವೈರ್ಮೆಂಟಲ್ ಸೈನ್ಸ್ ಏನ್ರಿ ಕಲ್ಸೋದು ಬಂದು ನಮ್ದು ಟೀಚರ್ಸ್ ಎಲ್ಲ ಕ್ವಶನ್ ಮಾಡೋರು, ಅಂದರೆ ನಿಮ್ಮ ಯಾರ ಕಡೆ ಹೊಲ ಐತಿ, ಯಾರ್ದು ರೈತ್ರ ಮಕ್ಕಳು ಅಂತ. ನಾವು ಸ್ವಲ್ಪ ಜನ ಲೈಕ್ ಒಂದಿಬ್ಬರು ಮೂರು ಜನ ಅಷ್ಟೇ ಕೈ ಎತ್ತಿದ್ದು, ಅದೊಂಥರ ಏನೋ ಪ್ರೌಡ್ ಮೂಮೆಂಟ್, ಹೆಮ್ಮೆ ಮೂಮೆಂಟ್ ಅನ್ನಿಸ್ತಿತ್ತು, ಲೈಕ್ ನಾವು ರೈತ್ರ ಮಕ್ಕಳು ಅಂಥೇಳಿ. ಈ ಥರ ಏನೋ ಒಂದು ಖುಷಿ ಇಲ್ಲ ಆ ಟೈಮ್ದಾಗೂ. ಆಮೇಲೆ ವಂಶಾವಳಿ ಕುಲಕಸುಬು ಅಂತೀವಲ್ಲ ನಮ್ದು, ಅದು ರೈತಕ್ಕಿನ ಬಂದೈತಿ. ಹಂಗಾಗಿ ಸ್ವಲ್ಪ ಬೆಳೀದ ಅದು ಇದು ನಾಲೆಜ್ ಬರ್ತೈತಿ, ಲೈಕ್ ಹೆಂಗಿರ್ತೈತಿ ಡಾಕ್ಟ್ರ್ ಮಕ್ಕಳು, ಡಾಕ್ಟ್ರ್ ಆಮೇಲೆ ಬಂಗಾರ ಅಂಗಡಿದವ್ರು ಅವ್ರದ್ದೆಲ್ಲ ಮಕ್ಕಳಿಗೆ ಅದು ಸ್ವಲ್ಪ ಕಲ್ಸಿರ್ತಾರೆ. ಆಮೇಲೆ ಪೂಜಾರಿ ಅವರು ಅವ್ರದ್ದು ಮಂತ್ರ ಪಾಠ ಅವ್ರ ಮಕ್ಕಳಿಗೆ ಕಲ್ಸಿರ್ತಾರೆ. ಈ ಥರ ಹಂಗೆ ನಾವು ನಮ್ದೇನು ಇರ್ತೈತಲ್ಲ ವಂಶಾವಳಿದ ಅದು ಕಲ್ಕೊಳಕ್ಕೆ ಅಸೈ ಪಟ್ಕೋಬಾರ್ದು, ಎಲ್ಲನೂ ಕಲ್ಕೋಬೇಕು. ನಮ್ದೇನು ಇರ್ತೈತಲ್ಲ ಅದು ಪ್ರೌಡ್ಲಿ ಹೆಮ್ಮೆಲೆ ಹೇಳ್ಕೊಳ್ಳೋದು ಇರಬೇಕು. ಯಾವುದೋ ಕೆಲಸ ಕೆಲಸನ ರೀ, ಲೈಕ್ ಸಣ್ಣ ಕೆಲಸ ಇದ್ರೂ ಕೆಲಸನ, ದೊಡ್ಡ ಕೆಲಸ ಇದ್ರೂ ಕೆಲಸನ. ಇವತ್ತು ಅದು ನಮಗೆ ಹೊಟ್ಟಿಗೆ ಹಾಕತೈತಿ ಅಂದ್ರೆ ಆ ಕೆಲಸ ನಮಗೆ ದೊಡ್ಡದ. ನಮ್ಮ ಅಪ್ಪ ಅಮ್ಮ ಯಾವ ಕೆಲಸ ಮಾಡಿದ್ರು ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು. ನಮಗೂ ಟೈಮ್ ಸಿಕ್ಕಾಗ ಕೆಲಸದ ಬಗ್ಗೆ ಸ್ವಲ್ಪ ನಾಲೆಜ್ ಇತ್ತಂದ್ರೆ ಅವ್ರಿಗೆ ಹೆಲ್ಪ್ ಮಾಡ್ಬೇಕು, ಅವ್ರಿಗೆ ಖುಷಿ ಆಕತಿ, ನಮಗೂ ಖುಷಿ ಸಿಗ್ತೈತಿ. ಮುಂಚೆ ಇವು ಗಿಡಗಳೆಲ್ಲ ದೊಡ್ಡ ಹೋಗೋಕಿತ್ರ ಮೊದ್ಲು ಬದ್ನೆ ಗಿಡ, ಮೆಣಸಿನ ಗಿಡ, ಮೆಂತಿ, ಕೊತ್ತಂಬರಿ, ಸೊಂತಿ ಬಳ್ಳಿ, ಹಿರಿಬಳ್ಳಿ ಈ ಥರ 108 ಕಾಯಿಪಲ್ಲೆ ಎಲ್ಲ ಹಾಕಿಬಿಡ್ತಿದ್ರ. ಅವಾಗೆಲ್ಲ ಬರ್ತಿದ್ವು, ಬಟ್ ಇಲ್ಲಿ ನೋಡ್ಬೋದು ಮಾವಿನ ಗಿಡ ಐತಿ, ನಿಂಬೆ ಗಿಡ, ಚಿಕ್ಕು ಗಿಡ, ಹುಣ್ಸಿನ ಗಿಡ, ಮತ್ತೊಂದು ತೆಂಗಿನ ಗಿಡ, ಇವೆಲ್ಲ ದೊಡ್ಡ ಬೆಳೆದ್ಬಿಡತ್ನಿ, ನೆಳ್ಳ ಬೀಳ್ತೈತಲ್ಲ. ಸೊ ಬೆಳಿತಾವ ಬಟ್ ಹೂ ಬಿಟ್ಟು ಕಾಯಿ ಆಗವಲ್ಲ, ಹಂಗಾಗಿ ಎಲ್ಲ ನಿಲ್ಲಿಸ್ಬಿಟ್ಟಿವಿ. ಏನು ಹಾಕೇ ಇಲ್ಲ, ಹಾಕಿದ್ರು ಹುಳ ತಿಂದು ಹೊಂಟಾವ ಎಲಿ ಎಲ್ಲ. ಸೊ
ಇವನ್ನ ಇಲ್ಲೇ ಬಿಡಂಗಿಲ್ಲ, ಅಂದ್ರೆ ಸ್ವಲ್ಪ ಎಲೆ ಬಿಟ್ಟು ಬೇರು ಬಿಟ್ಟು ಅಂದ್ರೆ ಆಮೇಲೆ ತೆಗೆದು ಬೇರೆ ಕಡೆ ಹಚ್ತೀನಿ. ಪ್ಲಾಸ್ಟಿಕ್ನಾಗ ಹಚ್ಬೇಕು ಅಂದ್ಕೊಂಡೆ, ಬಟ್ ಯಾಕೋ ಅದಕ್ಕೆ ಒಂದೊಂದು ಸಲ ಮರತ್ ನೀರ್ದು ಹಾಕ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗ್ತೈತಿ. ಯಾಕಂದರೆ ನಾನು ಇನ್ನು ಬೆಂಗಳೂರು ಹೊಂಟೀನಿ, ಹಾಕ್ತಾರೆ ನಮ್ಮಲ್ಲಿ ಬಟ್ ಭಾಳ ಕೆಲಸ ಇರ್ತಾವ, ಬಿಡು ಸಿಗ್ಬೇಕಲ್ಲ ಅವ್ರಿಗೇನು. ಹಂಗಾಗಿ ಎಲ್ಲಿ ಬಿಟ್ಟು ತರು ಬಿಡೋಷ್ಟೊಳಗೆ ಮತ್ತೆ ಯಾವಾಗ್ರೊಮ್ಮೆ ಬಂದಿರ್ತೀನಿ. ಅವಕ್ಕಿತ್ತ ಬೇರೆ ಕಡೆ ಜಾಗ ಮಾಡಿ ಹಚ್ಚಿದ್ರೆ ಆಯ್ತು. ನಿಮಗೂ ಪ್ಲ್ಯಾಂಟೇಷನ್ ಒಳಗೆ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಮತ್ತು ಹೊಸ ಹೊಸ ಪ್ಲ್ಯಾಂಟೇಷನ್ ಬಗ್ಗೆ ವಿಡಿಯೋಸ್ ಹಾಕ್ತೀನಿ ಬೇಕಂದ್ರೆ. ಒಂದು ನಿಮಿಷ ಹಿಡ್ಕೋತೀನಿ. ಇಷ್ಟು ಹಚ್ಚೀನಿ, ಬಟ್ ಇದ್ರಾಗ ಹೂ ಎಲೆ ಬಿಟ್ಟ ಬೇರು ಬಿಡೋದಂದ್ರೆ ಒಂದೆರಡು, ಲೈಕ್ ರೋಸ್ ಗುಲಾಬಿ ಹೂವಿಂದ ಒಂದು ಮೂರು ಅದಾವ, ದಾಸವಾಳ ಒಂದು ನಾಲ್ಕು ಅದ. ಇದ್ರಾಗ ಮೇ ಬಿ ಗುಲಾಬಿ ಒಂದೆರಡು ಬರ್ಬೋದು, ದಾಸವಾಳ ಒಂದು ಎರಡು ಬರ್ಬೋದು ಅಷ್ಟೆ. ನೀರು ಹಾಕ್ತೀನಿ ಅವಕ್ಕಷ್ಟು. ಡೈಲಿ ನೀರು ಹಾಕೋದು ನೆಸೆಸಿಟಿ ಇಲ್ಲ. ಪೈಪ್ ಕನ್ಸತ್ತಿಲ್ಲ ಕನ್ಸತ್ತಿಲ್ಲ, ಹಾಂ ಅಲ್ಲಿಂದ ಡೈಲಿ ಬರತ್ತವ. ಇವತ್ತೊಂದ ದಿನ ಓಕೆ, ಬೆಳೆದ ಮೇಲೆ ಹತ್ರ ಅಪ್ಡೇಟ್ ಕೊಡ್ತೇನೆ. ಬಾಯ್ ಬಾಯ್. ಎಡ ಬರತ್ತವೆ ತೋರಿಸೋದಿಲ್ಲ. ಹಾಂ ಅದಿನ್ನೊಂದಿರ್ಲಿ ಸಾಕು. ಹಾಂ ತೋರ್ಸತೈತಿ. ಹ್ಞೂ ತೋರ್ಸತೈತಿರ್ಲಿ. ಈ ಥರ ಏನ್ರಿ ಎಲೆಕ್ಟ್ರಿಕಲ್ ಕೆಲಸ ಇತ್ತಂದ್ರೆ ಯಾರೋ ಒಬ್ರು ಜೊತೆಗೆ ಹೋಗುತ್ತೋ ಬರಿ, ಒಬ್ರೊಬ್ರಿಗೆ ಕಳಿಸ್ಕೊಡ್ಬೇಡ್ರಿ. ಆಮೇಲೆ ಎಲ್ಲ ಥರದ ಪ್ರಿಕಾಷನ್ ತೊಗೊಂಡು ಕೆಲಸ ಮಾಡಿರಿ. ಲೈಕ್ ಕರೆಂಟ್ ಹೋಗೋದು ಬರೋದು ಮಾಡ್ತಿರ್ತಾವ ಹಳ್ಳಿ ಕಡೆ ಎಲ್ಲ ಜಾಸ್ತಿ. ಸೊ ಆಮೇಲೆ ಮತ್ತೊಂದು ಅಂದರೆ ಏನ್ರಿ, ಇಂಥದ್ದು ಎಲೆಕ್ಟ್ರಿಕಲ್ ಕೆಲಸ ಮಾಹಿತಿ ಇತ್ತಂದ್ರೆ ಅಷ್ಟೇ ಮಾಡೋಕ್ಕೆ ಹೋಗ್ರಿ. ಇಲ್ಲ ಏನು ಮಾಹಿತಿ ಇಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡತ್ತೀನಿ ಅಂತಂದ್ರೆ ಲೈಕ್ ಯಾರೇ ಲೈಮಂದು ಇರ್ತಾರಲ್ಲ ಅವರು ಇದ್ದುಕೊಂಡು ಕಲ್ಕೋರಿ ಅವ್ರ ಜೊತೆ ಕೆಲಸ. ಇಲ್ಲಪ್ಪ ಅಂದ್ರೆ ಅವ್ರಿಗೆ ಸ್ವಲ್ಪ ಚಾರ್ಜಸ್ ಕೊಟ್ರಿ ಅಂದ್ರೆ ಅವ್ರ ಬಂದು ಮಾಡಿ ಹೋಗ್ತಾರೆ. ಇಂಥ ರಿಸ್ಕಿಯರ್ ಜಾಬ್ನಾಗ ಕೈ ಹಾಕಬೇಡ್ರಿ, ಏನು ಇನ್ಫಾರ್ಮೇಶನ್ ಗೊತ್ತಿರಲ್ದ. ರಿಸ್ಕಿಯರ್ ಅಂತೆಲ್ಲ ಎಲ್ಲ ಜಾಬ್ ರಿಸ್ಕಿಯರ, ಬಟ್ ಇವು ಲೈಫ್ ಡೇಂಜರಸ್ ಜಾಬ್. ಸೊ ಈಗ ಸಂಜೆಗೆ ಬರ್ತೈತೆ ಅಂತ ಹೇಳಿದ್ದೆಲ್ಲ ಟ್ರೆಜರಿ, ಅದು ನಾಳೆಗೆ ಪೋಸ್ಟ್ಪೋನ್ ಆಗ್ತದೆ. ಸಾರಿ ನಾಳೆ ಲಾಕ್ದಾಗ ಹಾಕ್ತೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತು ನಾಳೆ ಹೊಸ ಲಾಗ್ ಜೊತೆ ಸಿಗುತ್ತೇನಂತ. ಅಂಟಿಲ್ ದೆನ್ ಬಿ ಹ್ಯಾಪಿ, ನೋ ಬಿ ಪಿ, ಖುಷಿಯಾಗಿರೋನು ಅಂತ. ಬಾಯ್ ಬಾಯ್, ಟೇಕ್ ಕೇರ್.